ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 4, ಪುಟ 103. ನಮ್ಮ ಸಹೋದರರುಗಳ ಬಗ್ಗೆ ಇರುವ ಪ್ರೀತಿಯನ್ನಾಗಲಿ ರದ್ದುಪಡಿಸುವುದಿಲ್ಲ ಅಥವಾ ಅದನ್ನು ಕುಗ್ಗಿಸುವುದಿಲ್ಲ, ಆದರೆ ಅವುಗಳನ್ನು ತೀವ್ರಗೊಳಿಸುತ್ತದೆ. ಈ ತೀವ್ರಗೊಳಿಸುವಿಕೆಯಲ್ಲಿ ಅದು ನಮ್ಮನ್ನು ನೋವಿನಿಂದ ಶ್ರಮಪಟ್ಟು ನರಳುತ್ತಿರುವ ಮತ್ತು ದೇವಪುತ್ರರ ಪ್ರಕಟಣೆಗಾಗಿ ಕಾಯುತ್ತಿರುವ ಕನಿಕರ ಯೋಗ್ಯ ಬಡಜನರ ಬಗ್ಗೆ ಔದಾರ್ಯ ಮತ್ತು ಅನುಕಂಪಗಳ ಪ್ರೀತಿಗೆ ನಮ್ಮನ್ನು ಸೇರಿಸುತ್ತದೆ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೆ ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿರಿ ಎಂಬುದು ನಮ್ಮ ಒಡೆಯನ ಅಪ್ಪಣೆಯಾಗಿದೆ. ವೈರಿಗಳನ್ನು ಸಹ ಪ್ರೀತಿಸುವುದು ನಾವು ನಮ್ಮ ಕರ್ತನ ಅನುಯಾಯಿಗಳಾಗಿದ್ದು ಆತನು ನಮಗಾಗಿ ಸಿದ್ಧಪಡಿಸಿದ ಈ ಗುರುತನ್ನು ತಲುಪಿದ್ದೇವೆ ಎಂಬುದರ ಬಗ್ಗೆ ಒಂದು ಕ್ಷಣ ಕಾಲ ಯೋಚಿಸೋಣ. ನಾವು ಈ ಸ್ಥಿತಿಯನ್ನು ತಲುಪುವವರೆಗೆ ದೇವರ ಪ್ರಿಯ ಕುಮಾರನ ಸ್ವರೂಪದವರಾಗಲು ಸಾಧ್ಯವೇ ಇಲ್ಲ. ನಾವು ನೂತನ ಸೃಷ್ಟಿಯಲ್ಲಿ ಸ್ಥಾನ ಗಳಿಸಲು ಅರ್ಹರಾಗುವಂತೆ ಈ ಪ್ರೀತಿಯ ತುತ್ತ ತುದಿಯನ್ನು ತಲುಪಬೇಕು. ಕರ್ತನ ಅನುಯಾಯಿಗಳಲ್ಲಿ ಪ್ರತಿಯೊಬ್ಬರು ಮರಣದ ಕಡೆ ಉಸಿರು ಬಿಡುವಾಗ ಈ ಗುರುತಿಗೆ ತಲುಪುತ್ತಾರೆಂದು ನಾವು ಭಾವಿಸಲಾಗದು. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ನಮ್ಮ ಕ್ರಿಸ್ತಿಯ ಅನುಭವದಲ್ಲಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತಲುಪಬೇಕು ಮತ್ತು ನಂತರದಲ್ಲಿ ಮಾಡಬೇಕಾದದ್ದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವಂತೆ Ephesians 6:13 ಎಂಬ ಅಪೊಸ್ತಲನ ಮಾತುಗಳನ್ನು ನೆನಪಿಗೆ ತಂದುಕೊಳ್ಳಬೇಕು. ನಾವು ಈ ಗುರುತನ್ನು ತಲುಪಿದ ಮೇಲೆ ಪ್ರೀತಿಯ ಪರೀಕ್ಷೆಗಳ ಅವಶ್ಯಕತೆ ಇದೆ. ನಾವು ಈ ಗುರುತಿನಲ್ಲಿರುವಾಗ ನಮ್ಮ ಜೀವನವನ್ನು ಈ ಗುರುತಿನಲ್ಲಿ ಅಥವಾ ಮಟ್ಟದಲ್ಲಿ ಇಟ್ಟುಕೊಳ್ಳಲು ಹೆಣಗುತ್ತಿರುವಾಗ ನಮ್ಮ ಅಭ್ಯಾಸಗಳು ನಮ್ಮ ಗುಣಲಕ್ಷಣಗಳನ್ನು ಬಹಳಷ್ಟು ಬಲಪಡಿಸುವುದಾಗಿದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಅನುಭವಗಳು ಕರ್ತನ ಅನುಭವಗಳೊಂದಿಗೆ ಅನುರೂಪವಾಗಿರುತ್ತದೆ. ಆದರೆ ಆತನು ಈ ಗುರುತನ್ನು ಮುಟ್ಟಲು ಓಡಬೇಕಾಗಿರಲಿಲ್ಲ. ಆತನು ಈ ಗುರುತಿನಲ್ಲಿ ಅದಕ್ಕೆ ಬೆನ್ನು ಹಾಕದೆ ಲೋಕದ ವಿವಿಧ ಆಕ್ರಮಣಗಳಿಗೆ ಕೆಡುಕುಗಳಿಗೆ ಸೋತು ಹೋಗದಂತೆ ಒಳ್ಳೆಯ ಹೋರಾಟವನ್ನು ಮಾಡಬೇಕಾಗಿತ್ತು. ನಾನು ಈ ಗುರುತಿಗೆ ಓಡುತ್ತೇನೆ, ನಾನು ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆಂದು ಅಪೊಸ್ತಲನು ಹೇಳುವಂತೆ ನಾವು ಪ್ರತಿಯೊಬ್ಬರೂ ಈ ಗುರಿಯನ್ನು ತಲುಪಲಿಕ್ಕೆ ಓಡಬೇಕು ಮತ್ತು ದೇವರು ನಮಗೆ ಬರಮಾಡುವ ಎಲ್ಲ ಪರೀಕ್ಷೆಗಳಲ್ಲಿ ನಾವು ನಮ್ಮ ಶಕ್ತಿಯಿಂದಲ್ಲ ನಮ್ಮ ವಿಮೋಚಕನ ಸಹಾಯದ ಶಕ್ತಿಯಿಂದಲೇ ಜಯಶಾಲಿಗಳಾಗಿದ್ದೇವೆ ಎಂಬ ಹೇಳಿಕೆಯನ್ನು ಆತನಿಗೆ ನೀಡಬೇಕು. ತಂದೆಯ ಬಗ್ಗೆ ನಮಗಿರುವ ಸಮರ್ಪಕ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವ ಸಲುವಾಗಿ ಲೋಕದ ಆಕ್ರಮಣಗಳು ನಮ್ಮ ಮೇಲೆ ಎರಗಿ ಬರುತ್ತವೆ. ಅವು ನಮ್ಮನ್ನು ಆತನಿಗೆ ಸಲ್ಲಬೇಕಾದ ಗೌರವವನ್ನು ಪೂರ್ಣವಾದ ರೀತಿಯಲ್ಲಿ ಸಲ್ಲಿಸದಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಸಹೋದರರ ಬಗ್ಗೆಯೂ ನಮಗೆ ದುಷ್ಪ್ರೇರಣೆಗಳು ಉಂಟಾಗುತ್ತದೆ. ನಾವು ನಮ್ಮ ಸಹೋದರರುಗಳ ಅಸಂಖ್ಯಾತ ತಪ್ಪುಗಳನ್ನು ಮುಚ್ಚಿ ಹಾಕಲು ಪ್ರೀತಿಗೆ ಅನುಮತಿ ನೀಡದಂತೆ ಯಾರೊಂದಿಗೆ ನಾವು ಪ್ರೀತಿಸುವುದನ್ನು ಮತ್ತು ಮೆಚ್ಚುವುದನ್ನು ಕಲಿತೆವೋ ಮತ್ತು ಅವರ ಬಲಹೀನತೆಗಳಿಗಾಗಿ ಸಹಾನುಭೂತಿಯುಳ್ಳವರಾಗಿದ್ದೇವೋ ಅಂಥವರು ನಮ್ಮವರನ್ನು ಕೆರಳಿಸುತ್ತಾರೆಂಬ ತಪ್ಪು ಸಲಹೆಗಳು ಉಂಟಾಗುತ್ತವೆ. ನಮ್ಮ ಶತ್ರುಗಳ ವಿರೋಧವಾಗಿಯೂ ನಾವು ಅವರನ್ನು ಪ್ರೀತಿಸುವುದನ್ನು ಕಲಿತ ಮೇಲೆ ಹತ್ತಿಕೊಳ್ಳುವ ಪಾಪಗಳು ನಮ್ಮ ಮೇಲೆ ಎರಗಿ ಬರುತ್ತವೆ. ಕೆಲವೊಂದು ಅಸಾಧಾರಣ ಪ್ರಕರಣಗಳಿರುವುದರಿಂದ ಅವರ ಬಗ್ಗೆ ನಮ್ಮ ಉದಾರತೆ ಮತ್ತು ಮಿತಿ ಇರಬೇಕೆಂಬ ಸಲಹೆಯನ್ನುಂಟು ಮಾಡುತ್ತದೆ. ಈ ಪ್ರಲೋಭನೆಗಳು ನಡುವೆ ನಾವು ನಮ್ಮ ಗುರುತಿನ ಮೇಲೆ ದೃಢವಾಗಿರುವುದಾದಲ್ಲಿ ನಾವೀಗಾಗಲೇ ಪಡೆದುಕೊಂಡಿರುವ ನಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳಲು ಶ್ರಮಿಸುವುದಾದರೆ ನಾವು ಆಶೀರ್ವಾದ ಹೊಂದುವವರಾಗಿದ್ದೇವೆ. ನಮ್ಮ ನಂಬಿಕೆಯು ಒಳ್ಳೆಯ ಹೋರಾಟವನ್ನು ಮಾಡುವವರಾಗುತ್ತೇವೆ ಮತ್ತು ಯೇಸುವಿನ ಮೂಲಕ ನಮಗಾಗಿ ಎಣಿಸಲ್ಪಟ್ಟಿರುವ ನಿತ್ಯ ಜೀವನವನ್ನು ಭದ್ರವಾಗಿ ಹಿಡಿದುಕೊಳ್ಳಲು ಶಕ್ತರಾಗುತ್ತೇವೆ. ದೇವರ ನಿಮ್ಮ ಆಯ್ಕೆಯನ್ನು ಅರಿತುಕೊಳ್ಳುವುದು, ನೋಯಿಂಗ್ ಯುವರ್ ಎಲೆಕ್ಷನ್ ಆಫ್ ಗಾಡ್. ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡದ್ದೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. 1 Thessalonians 1:4-5 ಸಂಜ್ಞೆಗಳು ಸೂಚನೆಗಳು ಏನನ್ನು ಒಳಗೊಂಡಿರುತ್ತವೆ ಎಂಬುದನ್ನು, ಅಂದರೆ ನಾವು ನಮ್ಮ ದೇವರ ಮಕ್ಕಳಾಗಿರುವುದಕ್ಕೆ ಸಾಕ್ಷಿ, ನಾವು ಪವಿತ್ರಾತ್ಮನನ್ನು ಪಡೆದಿರುವುದು, ನಮ್ಮಲ್ಲಿ ಸ್ಫೂರ್ತಿ ತುಂಬಿರುವುದು, ಇವುಗಳನ್ನು ಹೊಂದಿರುವ ಬಗ್ಗೆ ನಾವು ಬೇರೆಡೆಯಲ್ಲಿ ಸೂಚಿಸಿದ್ದೇವೆ. Galatians 5:9 ಓದಿರಿ. ನಾವೀಗ ಅದನ್ನು ಇಲ್ಲಿ ಪುನಃ ಹೇಳುವುದಿಲ್ಲ, ಆದರೆ ಸಾಮಾನ್ಯ ರೀತಿಯಲ್ಲಿ ಯಾರು ಆಯ್ಕೆಯಲ್ಲಿ ಭಾಗವಹಿಸುತ್ತಾರೋ ಅವರು ಇದನ್ನು ತಮ್ಮಷ್ಟಕ್ಕೆ ಮಾತ್ರವಲ್ಲ ಬಹಳ ಮುಂಚೆಯೇ ಅವರು ಸಂಬಂಧ ಹೊಂದಿದ ಸಹೋದರರಿಂದಲೂ ಗ್ರಹಿಸಲ್ಪಟ್ಟಿರುವರು ಮತ್ತು ಸತ್ಯದ ಗಮನ ಸೆಳೆಯುತ್ತೇವೆ. ಈ ಆಯ್ಕೆಯಲ್ಲಿ ಶಕ್ತಿ ಇದೆ ಮತ್ತು ಸಂದೇಶವಿದೆ.
ಈ ಆಯ್ಕೆ ಸಂದೇಶವು ಮತ್ತು ಕರೆಯುವ ಅಥವಾ ವಾಕ್ಯವು ಆಯ್ದ ವರ್ಗಕ್ಕೆ ಶುಭವಾರ್ತೆ ಮತ್ತು ಒಳ್ಳೆಯ ಸಮಾಚಾರ ಮಾತ್ರವಲ್ಲ, ಇದುವರೆ ಅದಕ್ಕಿಂತಲೂ ಹೆಚ್ಚಿನದಾಗಿದೆ. ದೇವರ ಚಿತ್ತವನ್ನು ನೆರವೇರಿಸಲು ಮತ್ತು ಆತನನ್ನು ಸಂತೋಷಪಡಿಸಲು ಅದು ದೇವರ ಶಕ್ತಿಯಾಗಿ ಅವರಲ್ಲಿ ಕಾರ್ಯವೇ ಸಿಗುತ್ತದೆ. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.